ಇನ್ನು ಚಂದನ್ ಶೆಟ್ಟಿ ಮನೆಯಿಂದ ಈಗ ನಿವೇದಿತಾ ಗೌಡ ಅವರು ಹೊರಬಂದರು ಅಂತಲೇ ಹೇಳ್ಬೋದು. ಇದೇ ಕಾರಣಕ್ಕಾಗಿ ಚಂದನ್ ಶೆಟ್ಟಿ ಅವರು ಕೂಡ ತುಂಬಾ ಬೇಸರ ವ್ಯಕ್ತಪಡಿಸಿ ಕಣ್ಣೀರು ಕೂಡ ಹಾಕಿದ್ದಾರೆ ಅಂತ ಸಹ ಹೇಳಲಾಗುತ್ತೆ. ಹೌದು, ಯಾಕೆಂದರೆ ಇಬ್ಬರು ಕೂಡ ಪ್ರೀತಿಸಿ ಮದುವೆಯಾದಂಥ ಜೋಡಿಗಳು ಅಂತಲೂ ಕೂಡ ಹೇಳ್ಬೋದು. ಬಿಗ್ ಬಾಸ್ ಮನೆಯಲ್ಲಿ ನಾವಿಬ್ಬರು ಅಣ್ಣ ತಂಗಿ ಅಂತ ಹೇಳ್ಕೊಂಡಂಥ ಈ ಜೋಡಿ ಹೊರಗಡೆ ಬಂದ ನಂತರ ಸಾಕಷ್ಟು ಸುದ್ದಿಯರಿದ್ದರು. ನಂತರ ಬಿಗ್ ಬಾಸ್ ಕೂಡ ಗೆದ್ದು ಬಂದಂಥ ಇವರು ಯಾರು, ನಮ್ಮ ಚಂದನ್ ಶೆಟ್ಟಿ ಅವರು ಕೂಡ ಇದೇ ಸಮಯದಲ್ಲಿ ನಿವೇದಿತಾ ಗೌಡ ಅವರು ಕೂಡ ಹಿಂದೆ ಬಿದ್ದರು, ಹಾಗೆ ಅವರೇ ಪ್ರಪೋಸ್ ಕೂಡ ಮಾಡಿದ್ದು ಆಗಿತ್ತು ಅಂತ ಹೇಳ್ಬೋದು. ಇನ್ನು ಇವರಿಬ್ಬರು ಪ್ರೀತಿ ಇದಾಗಿ ಮದುವೆನೂ ಸಹ ಆದರು. 4 ವರ್ಷ ಮದುವೆ ಆಗ ದಾಂಪತ್ಯದಲ್ಲಿ ಬಿರುಕು ಕಾಣ್ತು. ಅದರಲ್ಲಿ ಕೇಳಿಬಂದ ಹೆಸರು ಒಬ್ಬ ವ್ಯಕ್ತಿ ಜೊತೆ ಅಕ್ರಮ ಸಂಬಂಧ ಅಂತ ಒಂದು ಕಡೆ ಬಂದರೆ, ಪ್ರಶಾಂತ್ ಸಂಬರ್ಗಿ ತೆಲುಗಿನಲ್ಲಿ ಒಬ್ಬ ಖ್ಯಾತ ನಟನ ಜೊತೆ ಸಿರೋ ಸಂಬಂಧದಿಂದ ಈ ದಾಂಪತ್ಯ ಜೀವನ ಹಾಳಾಗಿದೆ ಅಂತ ಕೂಡ ಅವರು ಸಹ ಆರೋಪವನ್ನು ಕೂಡ ಮಾಡಿದರು. ಅದೇನೇ ಇದ್ದರೂ ಕೂಡ ಈಗ ನಿವೇದಿತಾ ಕೂಡ ಅಧಿಕೃತವಾಗಿ ಚಂದನ್ ಶೆಟ್ಟಿ ಮನೆಯಿಂದ ತಮ್ಮ ಲಗೇಜು ಬಟ್ಟೆ ಬರೀ ಏನೇನಿತ್ತವೆಲ್ಲ ತೆಗೆದುಕೊಂಡು ಇಂದು ಹೋಗಿದ್ದಾರೆ ಅಂತ ಹೇಳಲಾಗುತ್ತೆ. ಇದೇ ಕಾರಣಕ್ಕಾಗಿ ಚಂದನ್ ಅವರು ತುಂಬಾ ಕಣ್ಣೀರು ಹಾಕ್ಕೊಂಡು ಕೂತಿದ್ದರಂತೆ. ಸದ್ಯ ನಿವೇದಿತಾ ಗೌಡ ಕಂಪ್ಲೀಟ್ ಆಗಿ ಚಂದನ್ ಶೆಟ್ಟಿ ಮನೆಯಿಂದ ಹೊರಬಂದಿದ್ದಾರೆ ಅಂತ ಹೇಳಿ